ಮೀನರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರೂ ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ ತಿಂಗಳಿಗೋಸ್ಕರ ಮೀನರಾಶಿಯವರಿಗೋಸ್ಕರ ಮೂರು ಶುಭ ವಿಚಾರಗಳು. ವಿಚಾರಗಳಿಗೆ ಹೋಗುವ ಮುನ್ನ ಡಿಸೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ ಬನ್ನಿ. ಡಿಸೆಂಬರ್ 1ನೇ ತಾರೀಕಿಂದ 15ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ ಡಿಸೆಂಬರ್ 16ನೇ ತಾರೀಕಿಂದ ಧನುರಾಶಿಗೆ ರವಿ ಸಂಚಾರವಾಗುತ್ತೆ. ಅಂದರೆ ಧನುರ್ಮಾಸ ಡಿಸೆಂಬರ್ 16ರಿಂದ ಶುರುವಾಗಲಿದೆ. ಡಿಸೆಂಬರ್ 1ನೇ ತಾರೀಕಿಂದ 27ನೇ ತಾರೀಕಿನ ತನಕ ಧನುರಾಶಿಯಲ್ಲಿ ಬುಧಗ್ರಹಣ ಸಂಚಾರ. ಇನ್ನು ಡಿಸೆಂಬರ್ 1ನೇ ತಾರೀಕಿಂದ 26ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಕುಜಗ್ರಹಣ ಸಂಚಾರವಾಗಲಿದೆ. ಇನ್ನು ಡಿಸೆಂಬರ್ 1ನೇ ತಾರೀಕಿಂದ 23ನೇ ತಾರೀಕಿನ ತನಕ ತುಲಾರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಶುಕ್ರಗ್ರಹ ಇರಲಿದ್ದಾನೆ. ಇದು ಪ್ರಧಾನವಾಗಿ ಗ್ರಹಸ್ಥಿತಿಗಳಾಗಿರುತ್ತೆ. ಇನ್ನು ಮೀನರಾಶಿಯಲ್ಲಿ ರಾಹುಗ್ರಹ, ಕನ್ಯಾರಾಶಿಯಲ್ಲಿ ಕೇತುಗ್ರಹ, ಮೇಷರಾಶಿಯಲ್ಲಿ ಗೃಹಗ್ರಹ ಹಾಗೂ ಕುಂಭರಾಶಿಯಲ್ಲಿ ಶನಿಗ್ರಹ ಸಾಮಾನ್ಯವಾಗಿ ಗ್ರಹಸ್ಥಿತಿಗಳು ಈ ತಿಂಗಳಲ್ಲಿ ಮುಖ್ಯವಾಗಿರತಕ್ಕಂತಹ ಗ್ರಹಗಳ ಸ್ಥಿತಿಯಾಗಿದೆ. ಗ್ರಹಸ್ಥಿತಿಗಳು ಹೀಗಿರುವಾಗ ಮೊದಲನೇ ಶುಭ ವಿಚಾರ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರನ ಸಂಚಾರವನ್ನು ನೋಡಬೇಕಾದ್ರೆ ಅವಿವಾಹಿತ ಮೀನರಾಶಿಯ ಸ್ತ್ರೀಯರಿಗೆ ಮಾಂಗಲ್ಯ ಸ್ಥಾನದಲ್ಲಿ ಶುಕ್ರಗ್ರಹ ಶುಭಗ್ರಹ ಬಂದಿದ್ದರಿಂದಾಗಿ ಅವಿವಾಹಿತ ಮೀನರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರದಲ್ಲಿ ಡಿಸೆಂಬರ್ ತಿಂಗಳ ಮೊದಲ 2 ಅಥವಾ 3 ವಾರಗಳಲ್ಲಿ ಶುಭ ವಿಚಾರವನ್ನು ಕೇಳುವಂತಹ, ವಿವಾಹ ಫಿಕ್ಸ್ಡ್ ಆಗ್ಬಿಟ್ರು ಸಹ ಯಾವುದೇ ಅನುಮಾನ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದು ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿದೆ. ಅಡ್ಡ ಬಂದ್ರೆ ಕಾಳಸರ್ಪ ಯೋಗ ದೋಷ ಅಡ್ಡ ಬರಬೇಕು, ಅದಕ್ಕೆ ನಾವು ಪರಿಹಾರವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ನೋಡಿ, ಕಾರ್ತಿಕ ಸೋಮವಾರದಂದು ಮಹಾಕಾಳಸರ್ಪ ಯೋಗ ದೋಷವನ್ನ ಪರಿಹಾರವನ್ನು ಮಾಡಿ ವಿಶೇಷ ಕಂಕಣವನ್ನು ಕೊಡ್ತೇವೆ ನಿಮ್ ಕೈ ಕಟ್ಕೊಳ್ಳೋಕೆ, ಖಂಡಿತವಾಗಿ ಒಳ್ಳೇದಾಗ್ಲಿ. ಇನ್ನು ಎರಡನೇ ಶುಭ ವಿಚಾರ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹದ ಸಂಚಾರವನ್ನು ನೋಡಿದಾಗ, ಅದು ಷಷ್ಠ್ಯಾಧಿಪತಿಯಾಗಿ ರವಿಗ್ರಹ ಸಂಚಾರ 9 ಹಾಗೂ 10ನೇ ಮನೆಯಲ್ಲಿ ನೋಡಿದಾಗ, ಸರ್ಕಾರದಿಂದ ನಿಮಗೆ ಏನಾದರೂ ಹಣ ಪಾವತಿ ಆಗುವುದು ಬಾಕಿ ಇದ್ರೆ, ಯಾವುದೋ ಗೌರ್ಮೆಂಟ್ ಇಂದ ಬಿಡುಗಡೆ ಆಗಿ ಬರಬೇಕು ಸರ್, ದುಡ್ಡಿನ್ನು ಬಂದಿಲ್ಲ ಅನ್ನೋದಿದ್ರೆ, ಅಥವಾ ಯಾವ್ದಾದ್ರು ಅಧಿಕಾರಿಗಳಿಂದ ನಿಮಗೆ ಪೇಮೆಂಟ್ಗಳು ದುಡ್ಡುಗಳು ಬರೋದು ಬಾಕಿ ಇದ್ರೆ, ಅದೆಲ್ಲವುದನ್ನು ಸಹ ಸ್ವಲ್ಪ ನೀವು ಗಟ್ಟಿಯಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಅನುಕೂಲಗಳಾಗುತ್ತೆ, ಬಂದೇ ಬರುತ್ತೆ. ಇನ್ನು ಮೂರನೇ ಶುಭ ವಿಚಾರ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದರೂ ಮೀನರಾಶಿಯವರಾಗಿದ್ದು ಕಮಿಷನ್ ಬೇಸಿಸ್ ನಲ್ಲಿ ಏನಾದರೂ ನೀವು ವ್ಯವಹಾರಗಳನ್ನು ಮಾಡ್ತಾ ಇದ್ರೆ, ಯಾವುದೋ ಒಂದು ರಿಯಲ್ ಎಸ್ಟೇಟ್ ಮಾಡ್ತೀರಾ ಕಮಿಷನ್ನು, ಅಥವಾ ಯಾವುದೋ ಒಂದು ಬೇರೆ ವ್ಯವಹಾರಗಳು ಮಾಡ್ತೀರಾ ಕಮಿಷನ್ನು, ಯಾರೋ ಯಾವುದೋ ಬಿಸ್ನೆಸ್ ಅವರಿಬ್ಬರನ್ನು ಸೇರಿಸ್ತೀರಾ ನಿಮಗೆ ಕಮಿಷನ್ನು, ವಾಹನ ಸೇಲ್ ಮಾಡಿಸ್ತೀರಾ ಯಾರದೋ ನಿಮಗೆ ಹೀಗೆ ಕಮಿಷನ್ ಬೇಸಿಸ್ ನಲ್ಲಿ ಉದ್ಯೋಗ ಮಾಡುವ ಯಾವುದೇ ವೃತ್ತಿಪರರಾಗಿರಲಿ, ಯಾವುದೇ ರಿಲೇಟೆಡ್ ಬಿಸ್ನೆಸ್ ಆಗಿರಲಿ, ನೀವು ಕಮಿಷನ್ಗೋಸ್ಕರ ಕೆಲಸ ಮಾಡ್ತೀರಾ ಅಂತಾದ್ರೆ, ನೀವು ಮೀನರಾಶಿಯವರಾಗಿದ್ರೆ ಒಳ್ಳೆಯ ಕಮಿಷನ್ ಸಿಗುತ್ತೆ ನಿಮಗೆ, ತುಂಬಾ ಚೆನ್ನಾಗಿ ಆದಾಯ ಸಿಗುತ್ತೆ ಅಂತ ಕಂಡು ಬರ್ತಾ ಇದೆ ಮೀನರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ಇದೇ ರೀತಿಯಲ್ಲಿ ಹಲವಾರು ವಿಚಾರಗಳಲ್ಲಿ ನಿಮಗೆ ಅನುಕೂಲವಾಗಬೇಕು, ನಾನು ಈಗ ಹೇಳಿದ್ದಾಗಿರಬಹುದು ಹೇಳದೇ ಇದ್ದಾಗಿರಬಹುದು, ಡಿಸೆಂಬರ್ ತಿಂಗಳ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ನಾವೊಂದು ಪರಿಹಾರ ಕ್ರಮಗಳನ್ನ ಕಾರ್ತೀಕ ಸೋಮವಾರದಂದು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ, ಆ ವಿಶೇಷವಾದ ಪರಿಹಾರದ ಬಗ್ಗೆ ಹೇಳೋದಾದ್ರೆ, ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ರಾಹು ಕೇತುಗಳ ಸಂಚಾರವಾಗಿದೆ. ರಾಹುಕೇತುಗಳ ಸಂಚಾರ ಅಂದರೆ ಮೀನರಾಶಿಗೆ ರಾಹುಗ್ರಹ ಬಂದಿದ್ದಾನೆ, ಆಮೇಲೆ ಕನ್ಯಾರಾಶಿಗೆ ಕೇತುಗ್ರಹ ಸಂಚಾರವಾಗಿದೆ ಅಂತಂದಾಗ, ದ್ವಾದಶ ರಾಶಿಗಳ ಮೇಲೂ ಸಹ ಈ ಮಹಾಕಾಳ ಸರ್ಪ ಯೋಗ ದೋಷಗಳಲ್ಲಿ ಪ್ರಭಾವಗಳಲ್ಲಿ ವ್ಯತ್ಯಾಸವಾಗಿದೆ. ಹಲವಾರು ರಾಶಿಯವರಿಗೆ ಮಹಾಕಾಳ ಸರ್ಪ ಯೋಗ ದೋಷದ
ಪ್ರಭಾವ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇದೆ. ಸೊ ಆದ್ದರಿಂದ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ನವೆಂಬರ್ 27ನೇ ತಾರೀಕು ಕಾರ್ತೀಕ ಸೋಮವಾರ, ಹುಣ್ಣಿಮೆ ಕಾರ್ತೀಕ ಮಾಸ, ಹುಣ್ಣಿಮೆ ಸೋಮವಾರ ಬಂದಿದೆ, ಕಾರ್ತೀಕ ಸೋಮವಾರ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಕ ಕೊಡ್ತಕ್ಕಂತಹ ಸೇವಾಕರ್ತರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನಾಗ್ ನಾಗಿನ್ ಅನ್ನುವಂತಹ ನಾಗಬಿಂಬಗಳನ್ನು, ಪಂಚಲೋಹದ ಎರಡು ನಾಗನಾಗಿನ ನಾಗಬಿಂಬಗಳು, ರಾಹುಕೇತು ಬಿಂಬಗಳನ್ನು ಕೊಡ್ತಾ ಇದ್ದೇವೆ. ನೀವು ಇದನ್ನು ನಾವು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಯನ್ನು ನವೆಂಬರ್ 27ನೇ ತಾರೀಕು ಕಾರ್ತೀಕ ಸೋಮವಾರದಂದು ಮಾಡಿ ನಾವೇ ಕಳಿಸ್ಕೊಡುವಂತಹ ಈ ನಾಗನಾಗಿನ್ನು ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಿ ನಿಮಗೆಲ್ಲರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ನಿಮ್ಮ ಕೈಗೆ ಇದು ರೀಚ್ ಆದ ನಂತರ ಒಂದೊಂದು ರೂಪಾಯಿಂದು 6 ಕಾಯಿನ್ ಇದ್ರ ಜೊತೆಗೆ ಸೇರಿಸಿ ಇಟ್ಕೊಂಡು ಹಿಂಗೆ 6 ಬಾರಿ ಹಿಂಗೆ ನಿಮ್ಮ ತಲೆಗೆ ಹಿಂಗೆ ನಿವಾಳಿಸ್ಬಿಟ್ಟು ಮೇಷರಾಶಿಯವರು ಮನೆ ಹತ್ತಿರದಲ್ಲಿರುವ ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಸಮರ್ಪಣೆ ಮಾಡಿ. ಈ ನಿಮ್ಮ ಹೆಸರಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಿ ಈ ನಾಗನಾಗಿನನ್ನು ನೀವು ನಿವಾಳಿಸಿ ಹುಂಡಿಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಮಹಾಕಾಳಸರ್ಪ ಯೋಗ ದೋಷದೇನಿದೆ ಅದು ನಿಯಂತ್ರಣಕ್ಕೆ ಬರುತ್ತೆ. ರಾಹುಕೇತುಗಳ ಸಂಚಾರದಿಂದ ಏನು ಮಹಾಕಾಳಸರ್ಪ ಯೋಗದಲ್ಲಿ ಬದಲಾವಣೆಗಳಾಗಿದೆ, ಪ್ರತಿಯೊಂದು ರಾಶಿಯವರಿಗೂ ಸ್ವಲ್ಪ ಏನೋ ಅವರ ಪ್ರಭಾವದಲ್ಲಿ, ಕಾಳಸರ್ಪ ಯೋಗದ ಪ್ರಭಾವದಲ್ಲಿ ವ್ಯತ್ಯಾಸಗಳಾಗಿದೆಯಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ, ಸ್ವಲ್ಪ ಅನುಕೂಲವಾಗುತ್ತೆ. ಮಹಾಕಾಳಸರ್ಪ ಯೋಗ ದೋಷದ ಪರಿಹಾರ ಅತ್ಯಂತ ಅವಶ್ಯಕ. ಇನ್ನು ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರಕ್ಕೋಸ್ಕರ ಸಪ್ತಮದ ಶುಕ್ರ, ಆದ್ದರಿಂದ ದಾಂಪತ್ಯ ವಿವಾಹದ ವಿಚಾರಗಳು ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ, ಹಾಗೂ ಆರ್ಥಿಕತೆಗಳು ನಿಮ್ಮ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳಿಂದ, ಕಮಲದ ಹೂವನ್ನು ತಂದು ಆ ಕಮಲದ ಹೂವನ್ನು ಏನು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಶ್ಲೋಕಗಳಿಂದ ನಾವು ಹೋಮವನ್ನು ಮಾಡುವಂಥದ್ದು. ಕಮಲ ಪುಷ್ಪಗಳಿಂದ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ನಾವು ಕಾರ್ತೀಕ ಸೋಮವಾರ ನವೆಂಬರ್ 27ನೇ ತಾರೀಕು ಮಾಡ್ತಾ ಇದ್ದೇವೆ. ಅದರಲ್ಲಿ ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ಕಮಲಾಕ್ಷಿ, ಕಮಲದ ಬೀಜಗಳು ಲಕ್ಷ್ಮೀನಾರಾಯಣದ ಹೋಮ ಮಾಡಿ ಅದೂ ಸಹ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಕೊಡ್ತೇವೆ. ಮನೆಯಲ್ಲಿ ದೇವರ ಮನೆಯಲ್ಲೋ ಕ್ಯಾಶ್ ಬಾಕ್ಸಲ್ಲೋ ಅದನ್ನು ಖಂಡಿತವಾಗಿ ಇಟ್ಕೊಳ್ಬಹುದು. ಇನ್ನು ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರದ್ದು ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ, ಡೈಲಿ ಹಣೆಗಚ್ಕೋಬಹುದು. ಅದ್ರ ಜೊತೆಗೆ ಹುಣ್ಣಿಮೆ ಆದ್ದರಿಂದ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ನೀವು ಲೈವಲ್ಲಿ ನೋಡ್ತೀರಿ. ಲೈವಲ್ಲಿ ನಿಮ್ಮ ಹೆಸರು ಮೊದಲನೇದಾಗಿ ಸಂಕಲ್ಪ ಆಗುತ್ತೆ ನವೆಂಬರ್ 27ನೇ ತಾರೀಕು ಕಾರ್ತೀಕ ಸೋಮವಾರದಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ನೀವು ಲೈವಲ್ಲಿ ನೋಡ್ತೀರಿ. ಲೈವಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಹಾಗೂ ನಿಮಗೆ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕಲಿಕ್ಕೆ ಈ ನಾಗನಾಗಿನ ಪಂಚಲೋಹದ ಈ ನಾಗನಾಗಿನ ಏನು ಬಿಂಬಗಳಿದೆಯಲ್ಲ ಆ ಬಿಂಬಗಳನ್ನು ಕೊಡ್ತೇವೆ. 1 ರೂಪಾಯಿ ಕಾಯಿನ್ 6 ಸೇರಿಸಿ 6 ಬಾರಿ ನಿವಾಳಿಸಿ ಹುಂಡಿಯಲ್ಲಿ ಹಾಕ್ಬಿಡಿ. ಇನ್ನು ಕಮಲಾಕ್ಷಿ ಬೀಜಗಳನ್ನು ಕಳಿಸ್ಕೊಡ್ತೇವೆ ನಿಮಗೆ, ಅಂದ್ರೆ ಅದೊಂದು ಚಿಕ್ಕದ ಮಾಲೆ ಥರ ಮಾಡಿ ಕಳಿಸ್ಕೊಡ್ತೇವೆ, ಅದನ್ನು ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೇವೆ. ದುಡ್ಡು ಎಲ್ಲಿರ್ತದೋ ಆ ದುಡ್ಡಿನ ಜೊತೆಗೆ ಕಮಲಾಕ್ಷಿ ಬೀಜಗಳನ್ನ ಇಡ್ಬೋದು. ಯಾಕಂದ್ರೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅದು ಕಮಲ ಪುಷ್ಪಗಳಲ್ಲಿ ಹೋಮ ಮಾಡಿ ಕಮಲ ಬೀಜಗಳನ್ನು ಪ್ರಸಾದ ಸ್ವರೂಪವಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಮೇಲೆ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡಬಹುದು. ಒಳ್ಳೆಯದಾಗಲಿ, ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ನೇರವಾಗಿ ಬಂದನ್ನು ಭೇಟಿ ಮಾಡಬೇಕು ಅಥವಾ ಫೋನ್ನಲ್ಲೇ ಜ್ಯೋತಿಷ್ಯ ಕೇಳ್ಕೊಳ್ಬೇಕು ಅಂದರೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಬಹುದು. ಯಾರಿಗೆ ಆ ಜನ್ಮ ದಿನಾಂಕಗಳೆಲ್ಲ ಗೊತ್ತಿಲ್ವೋ, ಪ್ರಶ್ನಶಾಸ್ತ್ರ ಕವಡೆಯನ್ನು ಹಾಕಿ ಆ ಒಂದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ಯಾಕೆಂದರೆ ನಮ್ಮ ಮುಂದೆ ಬಂದು ಕೂತ್ಕೊಂಡ್ರೆ ನಾವು ಕವಡೆ ಹಾಕಿ ನೋಡಬಹುದು ಅಥವಾ ಅದಕ್ಕೆ ಬೇರೆ ಆದಂಥ ವ್ಯವಸ್ಥೆ ಮೂಲಕವಾಗಿ ನಾವು ನಿಮಗೆ ಫೋನ್ ಮೂಲಕವೂ ಸಹ ಪ್ರಶ್ನಶಾಸ್ತ್ರದ ಮುಖಾಂತರ ನಾವು ನಿಮ್ಮ ಪ್ರಶ್ನೆಗಳ ಉತ್ತರವನ್ನು ಕೊಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.